ಅನರೂಪ ಸೈಕಲಾಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಸೊ ನವೆಂಬರ್ 22ಕ್ಕೆ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಇವಾಗ ಟ್ರೇಲರ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಟ್ರೇಲರ್ನ ನೋಡಿದೆ. ಸೊ ಟ್ರೇಲರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ, ಅದ್ರ ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಸಸ್ಪೆನ್ಸ್ ಕೂಡ ಅಡಗಿದೆ ಟ್ರೇಲರ್ನಲ್ಲಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಮಿಸ್ ಮಾಡಿದೆ ಆ ಟ್ರೇಲರ್ನ ಚೆಕ್ ಮಾಡಿ ಮತ್ತು ನಿಮ್ಗೇನಿಸುತ್ತೆ ಅದನ್ನ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ 3 ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ. ಒಂದು ಅವನೇಶ್ ಶ್ರೀಮನ್ನಾರಾಯಣದು ಆ್ಯಂಡ್ ಇನ್ನೊಂದು ದಬಾಂಗ್ 3ದು ಆ್ಯಂಡ್ ಮೂರನೇದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರು ಆ್ಯಕ್ಟ್ ಮಾಡ್ತಾ ಇರುವಂಥ ಚಿತ್ರ ಗಂಡು ಗಲ್ಲಿ ಮದಕರಿ ನಾಯಕ ಚಿತ್ರದ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಆ್ಯಂಡ್ ಟ್ವಿಟ್ಟರಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಪ್ಲೀಸ್ ಫಾಲೋ ಮಾಡಿ, ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಅಪ್ಡೇಟ್ಗಳನ್ನ ತಿಳಿಸ್ತಾ ಇರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಮಿಸ್ ಮಾಡದೆ ಫಾಲೋ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಸ್, ಮೊದಲನೇ ಅಪ್ಡೇಟನ್ನು ನೋಡೋದಾದರೆ ಅವನೇ ಶ್ರೀಮನ್ನಾರಾಯಣ ಚಿತ್ರದ ಅಪ್ಡೇಟ್. ಸೊ ಅವನೇ ಶ್ರೀಮನ್ನಾರಾಯಣ ಚಿತ್ರದ ಕ್ರೇಜು ಬುಕ್ ಮೈ ಶೋನಲ್ಲಿ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು, ರೆಕಾರ್ಡ್ ಕೂಡ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಈಗ ಸದ್ಯಕ್ಕೆ ಏನಪ್ಪ ರೆಕಾರ್ಡ್ ಮಾಡಿದೆ, ಏನು ಕ್ರೇಜ್ ಇದೆ ಅಂತ ನೋಡೋದಾದರೆ, ಅವನೇ ಶ್ರೀಮನ್ನಾರಾಯಣ ಬಂದು ಬುಕ್ ಮೈ ಶೋನಲ್ಲಿ 1,02,000 ಅಡ್ವಾನ್ಸ್ ವೋಟ್ಗಳನ್ನ ತಗೊಂಡಿದೆ. ಸೊ ರೆಗ್ಯುಲರ್ ಆಗಿ ಬುಕ್ ಮೈ ಶೋನ ಫಾಲೋ ಮಾಡೋರ್ಗೆ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡ ನಂಬರ್ ಅಂತ. ಇನ್ನು ಫಿಲಮ್ ರಿಲೀಸ್ ಆಗೋದಕ್ಕೆ ಸಾಕಷ್ಟು ಟೈಮ್ ಇದೆ, ಆಗಲೇ 1,02,000 ಅಡ್ವಾನ್ಸ್ ವೋಟ್ಗಳನ್ನ ತಗೊಂಡಿದೆ, ಅದು ಇನ್ನೂ ಜಾಸ್ತಿ ಆಗುತ್ತೆ ರಿಲೀಸ್ ಹತ್ರ ಬಂದಾಗ. ಸೊ ಈಗ ಸದ್ಯಕ್ಕೆ 1,02,000 ವೋಟ್ಗಳನ್ನ ತಗೊಂಡು ಒಂದು ರೆಕಾರ್ಡನ್ನು ಮಾಡಿದೆ ಅವನೇ ಶ್ರೀಮನ್ನಾರಾಯಣ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಅದ್ರ ಕ್ರೇಜ್ ಯಾವ ರೀತಿ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕ ಬೇಜಾರಿನ ವಿಷಯ ಏನಪ್ಪ ಅಂತಂದರೆ, ಮೂವಿ ಟೀಮ್ ಅವರು ಇನ್ನೂ ಪ್ರಮೋಷನ್ನ ಸ್ಟಾರ್ಟ್ ಮಾಡಿಲ್ಲ. ಸೊ ಟ್ರೇಲರ್ ರಿಲೀಸ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ದಬಾಂಗ್ 3ನೂ ಕೂಡ ಡಿಸೆಂಬರಲ್ಲೇ ಆಲ್ಮೋಸ್ಟ್ ಅವನಶಿಮನಾರಾಯಣ ಅದು ಕ್ಲಾಶ್ ಆಗ್ತಾ ಇದೆ. ಸೊ ದಬಾಂಗ್ ನೋಡಿದ್ರೆ ಆಲ್ರೆಡಿ ಟ್ರೇಲರು ಸಾಂಗ್ಸು ಎಲ್ಲ ಬಿಟ್ಟು ಪ್ರಮೋಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈಗ ಕಾಂಪಿಟೇಷನ್ ಕೊಡಬೇಕಾದ್ರೆ ಡೆಫಿನೆಟ್ ಆಗಿ ಇವರು ಪ್ರಮೋಷನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಟ್ರೇಲರ್ ಬರಲಿ ಆಮೇಲೆ ಮಾಡ್ತೀರಿ ಅನ್ನೋದು ಅಷ್ಟೊಂದು ಯಾಕೋ ಸರಿ ಅನಿಸ್ತಲ್ಲ. ಸೊ ದಯವಿಟ್ಟು ಮೂವಿ ಟೀಮ್ ಅವರು ಪ್ರಮೋಷನ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇದು ಪ್ಯಾನ್ ಇಂಡಿಯನ್ ಮೂವಿ ಆಗಿರೋದ್ರಿಂದ ಸಾಕಷ್ಟು ಪ್ರಮೋಷನ್ ಬೇಕಾಗುತ್ತೆ. ಇದು ನಾನೊಬ್ಬನೇ ಹೇಳ್ತಾ ಇಲ್ಲ, ತುಂಬ ಜನ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಇದೇ ರೀತಿಯ ಕಮೆಂಟ್ಗಳಿರ್ತದೆ, ಪ್ರಮೋಷನ್ ಸಾಲ್ತಾ ಇಲ್ಲ, ಕಮ್ಮಿ ಆಯಿತು ಪ್ರಮೋಷನ್ ಮಾಡೋಕ್ಕೆ ಹೇಳಿ, ಈ ರೀತಿಯ ಕಮೆಂಟ್ಸ್ಗಳನ್ನೇ ನೋಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಚಾರವನ್ನು ಕೂಡ ಹೇಳ್ತಾ ಇದ್ದೀನಿ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿದೆ ದಬಾಂಗ್ 3 ಬಂದು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಇದರಲ್ಲಿ ನಮ್ಮ ಸುದೀಪ್ ಸರ್ ಅವರು ಕೂಡ ಇದ್ದಾರೆ, ಅದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಟ್ರೇಲರಲ್ಲಿ ಸಲ್ಮಾನ್ ಖಾನ್ ಅವರೇ ಡಬ್ಬಿಂಗನ್ನು ಮಾಡಿದರು ಕನ್ನಡದಲ್ಲಿ. ಸೊ ಅದು ನಿಜಕ್ಕೂ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ವಿಚಾರಗಳಿಂದ ದಬಾಂಗ್ 3 ಕರ್ನಾಟಕದಲ್ಲಿ ಒಂದು ಐಪ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಈಗ ಎಷ್ಟು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗುತ್ತೆ ದಬಾಂಗ್ 3 ಅಂತ ನೋಡೋದಾದರೆ, 250 ಸ್ಕ್ರೀನ್ಗಳಲ್ಲಿ ಬರೀ ಕನ್ನಡ ವರ್ಷನ್ದು ನಾನು ಸ್ಕ್ರೀನ್ ಕೌಂಟ್ ಹೇಳ್ತಾ ಇರೋದು. ಸೊ ಕನ್ನಡ ವರ್ಷನಲ್ಲೇ 250 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ, ಇದು ನಿಜಕ್ಕೂ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ಸೊ ಇದನ್ನು ಡಿಸ್ಟ್ರಿಬ್ಯೂಟರ್ ಆದಂತಹ ಜಾಕ್ ಮಂಜು ಅವರು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಸೊ 250 ಸ್ಕ್ರೀನ್ಗಳಲ್ಲಿ ಕನ್ನಡ ವರ್ಷನ್ ರಿಲೀಸ್ ಆಗ್ತದೆ ಅಂತ. ಸೊ ಕನ್ನಡ ಡಬ್ಬಿಂಗ್ ಮಾರುಕಟ್ಟೆಯಲ್ಲಿ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ರೀಸೆಂಟಾಗಿ ಸೈರಾ ನರಸಿಂಹರೆಡ್ಡಿ ರಿಲೀಸ್ ಆಯಿತು, ಅದು ಕೂಡ ತುಂಬಾ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿತ್ತು ಕನ್ನಡ ವರ್ಷನಲ್ಲಿ. ಸೊ ಅದು ಬಿಟ್ಟರೆ ಅದನ್ನು ಆ ರೆಕಾರ್ಡ್ನ ಬ್ರೇಕ್ ಮಾಡಿ ದಬಾಂಗ್ 3 ಈಗ 250 ಸ್ಕ್ರೀನ್ಗಳಲ್ಲಿ ಕನ್ನಡ ವರ್ಷನಲ್ಲೇ ರಿಲೀಸ್ ಆಗ್ತಾಯಿದೆ ಅನ್ನೋದು ಒಂದು ನಿಜಕ್ಕೂ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ಎಸಿನ ಫೈನಲ್ ಅಪ್ಡೇಟ್, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರ ಫ್ಯಾನ್ಸು ಈ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಈಗ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಅದೇನಪ್ಪ ಅಂದರೆ, ನಿಮ್ಗೆಲ್ರಿಗೂ ಗೊತ್ತಿದೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರು ಒಂದು ಐತಿಹಾಸಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಮದಕರಿ ನಾಯಕನ ಪಾತ್ರದಲ್ಲಿ. ಸೊ ಆ ಫಿಲಮ್ ಟೈಟಲ್ ಬಂದು ಗಂಡು ಗಲ್ಲಿ ಮದಕರಿ ನಾಯಕ. ಸೊ ಈಗ ಆ ಫಿಲಿಮು ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿರಲಿಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ. ಟೈಟಲ್ಲು ಮತ್ತು ಒಂದು ಲುಕ್ಕನ್ನು ಮಾತ್ರ ರಿಲೀಸ್ ಮಾಡಿದ್ರು. ಸೊ ಈಗ ಒಂದು ಅಪ್ಡೇಟ್ ಸಿಕ್ಕಿದೆ. ಅದೇನಪ್ಪ ಅಂತಂದರೆ, ಗಂಡು ಗಲ್ಲಿ ಮದಕರಿ ನಾಯಕನ ಮುಹೂರ್ತ ಬಂದುಬಿಟ್ಟು ಡಿಸೆಂಬರ್ 2ನೇ ತಾರೀಕಿಗೆ ನಡೀತಾ ಇದೆ. ಅದಾದಮೇಲೆ ಡೆಫಿನೆಟ್ ಆಗಿ ಶೂಟಿಂಗು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಜನಕ್ಕೆ ಡೌಟ್ ಕಾಡ್ತಾ ಇದೆ, ಅದೇನಪ್ಪ ಅಂದರೆ ಈಗ ರಾಬರ್ಟ್ ಶೂಟಿಂಗು ನಡೀತಾ ಇದೆ. ಸೊ ಡಿಸೆಂಬರ್ 2 ಇನ್ನೇನು ಜಾಸ್ತಿ ದಿನ ಇಲ್ಲ, ಅದರದಲ್ಲೇ ಇದೆ. ಸೊ ಆಗಿದ್ದಾಗ ರಾಬರ್ಟ್ ಶೂಟಿಂಗ್ ಏನಾದರೂ ಕಂಪ್ಲೀಟ್ ಆಗಿದೆಯಾ ಅಂತ ಸ್ವಲ್ಪ ಜನಕ್ಕೆ ಡೌಟ್ ಬರ್ತಿರುತ್ತೆ. ಸೊ ಅದನ್ನ ನಾನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಮೇ ಬಿ ಆಗಿರ್ಬೋದು, ಮೇ ಬಿ ಮೇನ್ ಪೋರ್ಷನ್ಸ್ ಎಲ್ಲ ಮುಗ್ದಿರ್ಬೋದು. ಸೊ ಒಂದು ವೇಳೆ ಮುಗ್ದಿಲ್ಲ ಅಂದ್ರೂ ದರ್ಶನ್ ಸರ್ ಅವರು ಎರಡೂ ಕಡೆಯೂ ಶೂಟಿಂಗಲ್ಲಿ ಭಾಗವಹಿಸ್ತಾರೆ ಅಂತ ಕೇಳ್ಪಟ್ಟೆ. ಸೊ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇದ್ರ ಜೊತೆಗೆ ಮದಕರಿ ನಾಯಕದು ಒಂದಿಬ್ಬರು ಕ್ರೂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಮ್ಯೂಸಿಕ್ ಡೈರೆಕ್ಟ್ರು ಹಂಸಲೇಖ ಸರ್ ಗಂಡುಗಲ್ಲಿ ಮದಕರಿ ನಾಯಕ ಫಿಲಮ್ಗೆ, ಅದ್ರ ಜೊತೆಗೆ ಕ್ಯಾಮ್ರಾಮ್ಯಾನ್ ಬಂದು ಅಶೋಕ್ ಕಶ್ಯಪ್ ಅವರು. ಸೊ ಈ ಇಬ್ಬರು ಕ್ರೂ ಡೀಟೇಲ್ಸ್ ಸಿಕ್ಕಿದೆ. ಸೊ ಮ್ಯೂಸಿಕ್ ಡೈರೆಕ್ಟರ್ ಯಾರು, ಕ್ಯಾಮ್ರಾಮ್ಯಾನ್ ಯಾರು ಅಂತ ಒಂದು ಕುತೂಹಲ ಇರುತ್ತೆ. ಸೊ ಅದಕ್ಕೋಸ್ಕರ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಶೂಟಿಂಗ್ ಒಂದು ಪ್ಲ್ಯಾನ್ ಮಾಡಿರೋದು ಚಿತ್ರತಂಡ ಚಿತ್ರದುರ್ಗದಲ್ಲಿ ಮತ್ತು ಬೆಂಗಳೂರಲ್ಲಿ, ಅದ್ರ ಜೊತೆಗೆ ಮುಂಬೈಯಲ್ಲಿ, ಹೈದರಾಬಾದಲ್ಲಿ ಆ್ಯಂಡ್ ರಾಜಸ್ಥಾನದಲ್ಲೂ ಕೂಡ. ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಈ 3 ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಡೆಫಿನೆಟ್ ಆಗಿ ನಿಮ್ಗೆ ವಿಚಾರ ಖುಷಿ ಕೊಡಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇರೋ ಗೊತ್ತಿದೆಯಲ್ಲ, ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮರ್ಯಾದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಯಾರ್ಯಾರು ಈ ಮೂವಿಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಸೊ ಅವ್ರ ಜೊತೆ ಎಲ್ಲ ಶೇರ್ ಮಾಡಿ. ಸೊ ಇದಿಷ್ಟು ಹೇಳ್ತಾ